ತಮ್ಮೆ ಅಂದ್ರೆ ನಾವು ಅಲ್ಲೂ ಮಾಡಿಲ್ಲ, ಮಾಡೋದು ಇಲ್ಲ. ಗೃಹಲಕ್ಷ್ಮಿಯಲ್ಲಿ ಇನ್ನೂ ಸಾಕಷ್ಟು ಜನರಿಗೆ ಹಣ ಬಂದಿಲ್ಲ ಮೇಡಮ್. ಅದು ಎಲ್ಲರಿಗೂ ಎಲ್ಲರಿಗೂ ಹಣ ಬರುತ್ತೆ ಇಷ್ಟು ಮಾತ್ರ ನಾನು ಹೇಳಿದ್ದು. ಯಾರ್ಯಾರಿಗೆ ಸಂದೇಶ ಹೋಗಿದೆಯೋ, ಯಾರ್ಯಾರಿಗೆ ರಿಸಿಪ್ಟ್ ಹೋಗಿದೆಯೋ ಅಂತ ಎಲ್ಲರಿಗೂ ಬರುತ್ತೆ. ಸುಮಾರು 8 ಲಕ್ಷ ಜನರ ಅಕೌಂಟ್ ನಂಬರ್ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಹೋಗ್ತಾ ಇಲ್ಲ, ಮಿಕ್ಕಿರೋರು ಎಲ್ಲರಿಗೂ ದುಡ್ಡು ಹೋಗ್ತಾ ಇದೆ. ಸೂಪರ್ವೈಸರ್ ಮತ್ತು ಅಂಗನವಾಡಿ ಟೀಚರ್ಗಳನ್ನ ಈ 8 ಲಕ್ಷ ಜನ ಏನು ಗೃಹಲಕ್ಷ್ಮಿಗಳು ರಿಜಿಸ್ಟರ್ ಮಾಡಿ ರಿಸಿಪ್ಟ್ ತಗೊಂಡು ಅವ್ರಿಗೆ ದುಡ್ಡು ಹೋಗ್ತಾ ಇಲ್ಲ ಅಂತ ಅವ್ರ ಮನೆ ಬಾಗಿಲ್ಗೆನೆ ರೆಕ್ಟಿಫೈ ಮಾಡ್ಲಿಕ್ಕೆ ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಬಂದಿಲ್ಲ ಅಂದ್ರೆ ನಾನು ಯಾರು ನಾನು ಬಂದಿದೆಯೋ ನಾನು ಅದ್ರ ಸೆಲೆಕ್ಟ್ ಆಗಿದ್ರೆ ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಯಾರನ್ನ ಭೇಟಿ ಆಗ್ಬೇಕು? ಆದಷ್ಟು ಶೀಘ್ರದಲ್ಲಿ ಯಾರನ್ನ ಹೋಗಿ ಈ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋಕೆ ಯಾರನ್ನ ಹೋಗಿ ಭೇಟಿ ಆಗ್ಬೇಕನ್ನೋದನ್ನ ಆದಷ್ಟು ಬೇಗ ತಮ್ಮ ಎದುರುಗಡೆ ಹೇಳ್ತೀನಿ. ತಾವೇ ಹೇಳಿದಾಗೆ ನಾವು ಕೂಡ ಚಿಂತನೆ ಮಾಡ್ತಾ ಇದ್ದೀವಿ. ಒಂದು ಸಹಾಯವಾಣಿ ಆಗಲಿ ಅಥವಾ ಒಂದು ಹೆಲ್ಪ್ ಲೈನು ಅಥವಾ ಯಾವ ನಮ್ಮ ಇಲಾಖೆ ಯಾವ ಆಫೀಸರ್ನ ಸೂಪರ್ವೈಸರ್ನ ಭೇಟಿ ಆಗಬೇಕಾ, ಸಿ ಡಿ ಪಿ ಓನ ಭೇಟಿ ಆಗಬೇಕಾ, ಡಿ ಡಿನ ಭೇಟಿ ಆಗಬೇಕು, ಇದನ್ನು ಮಾತನಾಡಿ ತಮಗೆ ಒಂದು ಹೇಳ್ತೀವಿ. ತಾರತಮ್ಯ ಅಂದರೆ ನಾವು ಅಲ್ಲೂ ಮಾಡಿಲ್ಲ, ಮಾಡೋದು ಇಲ್ಲ. ಅದು ಎಲ್ಲರಿಗೂ ಹಣ ಬರುತ್ತೆ ಇಷ್ಟು ಮಾತ್ರ ನಾನು ಹೇಳಿದ್ದು. ಯಾರ್ಯಾರಿಗೆ ಸಂದೇಶ ಹೋಗಿದೆಯೋ, ಯಾರ್ಯಾರಿಗೆ ರಿಸಿಪ್ಟ್ ಹೋಗಿದೆಯೋ ಅಂತ ಎಲ್ಲರಿಗೂ ಬರುತ್ತೆ. ಸುಮಾರು 8 ಲಕ್ಷ ಜನರ ಅಕೌಂಟ್ ನಂಬರ್ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಹೋಗ್ತಾ ಇಲ್ಲ, ಮಿಕ್ಕಿರೋರು ಎಲ್ಲರಿಗೂ ದುಡ್ಡು ಹೋಗ್ತಾ ಇದೆ. ಸೂಪರ್ವೈಸರು ಮತ್ತು ಅಂಗನವಾಡಿ ಟೀಚರ್ಗಳನ್ನು ಈ 8 ಲಕ್ಷ ಜನ ಏನು ಗೃಹಲಕ್ಷ್ಮಿಗಳು ರಿಜಿಸ್ಟರ್ ಮಾಡಿ ರಿಸಿಪ್ಟ್ ತಗೊಂಡು ಅವ್ರಿಗೆ ದುಡ್ಡು ಹೋಗ್ತಾ ಇಲ್ಲ ಅಂತ ಅವ್ರ ಮನೆ ಬಾಗಿಲ್ಗೆನೆ ರೆಕ್ಟಿಫೈ ಮಾಡಲಿಕ್ಕೆ ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಬಂದಿಲ್ಲ ಅಂದ್ರೆ ನಾನು ಯಾರು ನಾನು ಬಂದಿದೆಯೋ ನಾನು ಅದ್ರ ಸೆಲೆಕ್ಟ್ ಆಗಿದ್ರೆ ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕು? ಆದಷ್ಟು ಶೀಘ್ರದಲ್ಲಿ ಯಾರನ್ನ ಹೋಗಿ ಈ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋಕೆ ಯಾರನ್ನ ಹೋಗಿ ಭೇಟಿ ಆಗ್ಬೇಕನ್ನೋದನ್ನ ಆದಷ್ಟು ಬೇಗ ತಮ್ಮ ಎದುರುಗಡೆ ಹೇಳ್ತೀನಿ. ತಾವೇ ಹೇಳಿದಾಗೆ ನಾವು ಕೂಡ ಚಿಂತನೆ ಮಾಡ್ತಾ ಇದ್ದೀವಿ. ಒಂದು ಸಹಾಯವಾಣಿ ಆಗಲಿ ಅಥವಾ ಒಂದು ಹೆಲ್ಪ್ ಲೈನು ಅಥವಾ ಯಾವ ನಮ್ಮ ಇಲಾಖೆ ಯಾವ ಆಫೀಸರ್ನ ಸೂಪರ್ವೈಸರ್ನ ಭೇಟಿ ಆಗಬೇಕಾ, ಸಿ ಡಿ ಪಿ ಓನ ಭೇಟಿ ಆಗಬೇಕಾ, ಡಿ ಡಿನ ಭೇಟಿ ಆಗಬೇಕು, ಇದನ್ನು ಮಾತನಾಡಿ ತಮಗೆ ಒಂದು ಹೇಳ್ತೀವಿ. ತಾರತಮ್ಯ ಅಂದರೆ ನಾವು ಅಲ್ಲೂ ಮಾಡಿಲ್ಲ, ಮಾಡೋದು ಇಲ್ಲ. ಅದು ಎಲ್ಲರಿಗೂ ಹಣ ಬರುತ್ತೆ ಇಷ್ಟು ಮಾತ್ರ ನಾನು ಹೇಳಿದ್ದು. ಯಾರ್ಯಾರಿಗೆ ಸಂದೇಶ ಹೋಗಿದೆಯೋ, ಯಾರ್ಯಾರಿಗೆ ರಿಸಿಪ್ಟ್ ಹೋಗಿದೆಯೋ ಅಂತ ಎಲ್ಲರಿಗೂ ಬರುತ್ತೆ. ಸುಮಾರು 8 ಲಕ್ಷ ಜನರ ಅಕೌಂಟ್ ನಂಬರ್ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಹೋಗ್ತಾ ಇಲ್ಲ, ಮಿಕ್ಕಿರೋರು ಎಲ್ಲರಿಗೂ ದುಡ್ಡು ಹೋಗ್ತಾ ಇದೆ. ಸೂಪರ್ವೈಸರು ಮತ್ತು ಅಂಗನವಾಡಿ ಟೀಚರ್ಗಳನ್ನು ಈ 8 ಲಕ್ಷ ಜನ ಏನು ಗೃಹಲಕ್ಷ್ಮಿಗಳು ರಿಜಿಸ್ಟರ್ ಮಾಡಿ ರಿಸಿಪ್ಟ್ ತಗೊಂಡು ಅವ್ರಿಗೆ ದುಡ್ಡು ಹೋಗ್ತಾ ಇಲ್ಲ ಅಂತ ಅವ್ರ ಮನೆ ಬಾಗಿಲ್ಗೆನೆ ರೆಕ್ಟಿಫೈ ಮಾಡಲಿಕ್ಕೆ ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಬಂದಿಲ್ಲ ಅಂದ್ರೆ ನಾನು ಯಾರು ನಾನು ಬಂದಿದೆಯೋ ನಾನು ಅದ್ರ ಸೆಲೆಕ್ಟ್ ಆಗಿದ್ರೆ ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕು? ಆದಷ್ಟು ಶೀಘ್ರದಲ್ಲಿ ಯಾರನ್ನ ಹೋಗಿ ಈ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋಕೆ ಯಾರನ್ನ ಹೋಗಿ ಭೇಟಿ ಆಗ್ಬೇಕನ್ನೋದನ್ನ ಆದಷ್ಟು ಬೇಗ ತಮ್ಮ ಎದುರುಗಡೆ ಹೇಳ್ತೀನಿ. ತಾವೇ ಹೇಳಿದಾಗೆ ನಾವು ಕೂಡ ಚಿಂತನೆ ಮಾಡ್ತಾ ಇದ್ದೀವಿ. ಒಂದು ಸಹಾಯವಾಣಿ ಆಗಲಿ ಅಥವಾ ಒಂದು ಹೆಲ್ಪ್ ಲೈನು ಅಥವಾ ಯಾವ ನಮ್ಮ ಇಲಾಖೆ ಯಾವ ಆಫೀಸರ್ನ ಸೂಪರ್ವೈಸರ್ನ ಭೇಟಿ ಆಗಬೇಕಾ, ಸಿ ಡಿ ಪಿ ಓನ ಭೇಟಿ ಆಗಬೇಕಾ, ಡಿ ಡಿನ ಭೇಟಿ ಆಗಬೇಕು, ಇದನ್ನು ಮಾತನಾಡಿ ತಮಗೆ ಒಂದು ಹೇಳ್ತೀವಿ.